ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಓಕೆ ಛೋಟಾ ಚಾಮ್, ಟಾಸ್ ಆಯ್ತು, ಮ್ಯಾಚ್ ಶುರು ಮಾಡುವ ಅಂದ್ರೆ ತಾಂಬೂಲ ಬದಲಾಯಿಸ್ಕೊಳ್ಳೋಣ. ಅಶೋಕ್ ಎಲ್ಲಿ? ಅವನಿಲ್ದೆ ಇದೆಲ್ಲ ನಡೀತಾ ಇದೆ, ಅಟ್ಲೀಸ್ಟ್ ತಾಂಬೂಲ ಬದಲಾಯಿಸ್ಕೊಳ್ಳೋ ಟೈಮ್ ಅಲ್ಲಾದ್ರೂ ಅವ್ನು ಇರ್ಬೇಕಲ್ವಾ? ರಾಮ್, ಆಕ್ಚುಲಿ ಅಶೋಕ್ ಮಲೇಷ್ಯಾಗ ಹೋಗಿದ್ದಾರೆ. ವಾಟ್? ಹೌದು, ಮುಂಚೆನೆ ಹೇಳಿದ್ರೆ ಎಲ್ಲಿ ಈವೆಂಟ್ ಮೆಸ್ಅಪ್ ಆಗತ್ತೆ ಅಂತ ಅವ್ರು ಹೇಳಕ್ ಹೋಗ್ಲಿಲ್ಲ, ಸಾರಿ. ಅಲ್ಲ, ಅಂತ ಅರ್ಜೆಂಟ್ ಕೆಲಸ ಏನಿತ್ತು ಅವ್ನಿಗೆ? ಹೌದು ರಾಮ, ಈ ಅಶೋಕ್ ಒಂದು ಇತ್ತೀಚೆಗೆ ತುಂಬಾ ಅತಿ ಆಗ್ತಾ ಇದೆ. ಯಾವ ಕೆಲಸದ ಮೇಲೆ ಅವ್ನು ಮಲೇಷ್ಯಾ ಹೋಗಿದ್ದು? ಅಲ್ಲ, ನನ್ಗೆ ಅವ್ನು ಹೋಗ್ತಾ ಇದ್ದಾನೆ ಅಂತ ಒಂದು ಇನ್ಫಾರ್ಮೇಶನ್ ಬಂದಿಲ್ಲ. ಹೆಣ್ಣೋಡೋ ಶಾಸ್ತ್ರಕ್ಕೆ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಅವ್ರು ಯಾರ ಹತ್ರ ಏನು ಹೇಳಕ್ ಹೋಗಿಲ್ಲ. ಅವ್ನಿಗೆ ಕ್ಲಿಯರ್ ಆಗಿ ಹೇಳಿದೀನಿ, ಇವತ್ತು ಎಲ್ಲೂ ಹೋಗ್ಬೇಡ, ನನ್ನ ಜೊತೆನೆ ಇರ್ಬೇಕು ಅಂತ. ಆದ್ರೂ ನನ್ನ ಮಾತನ್ನ ಮೀರಿ ಹೋಗಿದಾನಲ್ಲ ಅವನು. ಪ್ಲೀಸ್ ಕೋಪ ಮಾಡ್ಕೋಬೇಡಿ, ಐ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುಯೇಷನ್. ಈಗ ನೋಡಿ, ನಿಮ್ ಪಕ್ಕದಲ್ಲಿ ಅಟ್ಲೀಸ್ಟ್ ನಿಮ್ ಹುಡುಗಿ ಸೀತಾ ಆದ್ರೂ ಇದ್ದಾಳೆ, ಆದ್ರೆ ನನ್ನ ಪಕ್ಕ ನನ್ ಗಂಡನೇ ಇಲ್ಲ, ನನ್ಗೆ ಎಷ್ಟು ಕೋಪ ಬರ್ಬೇಕು ಹೇಳಿ. ನಾನೇ ಇಷ್ಟು ಆರಾಮಾಗಿದ್ದೀನಿ, ನೀವು ಆರಾಮಾಗಿರ್ಬೋದು ಅಲ್ವಾ? ಪ್ಲೀಸ್ ಅಪ್ಪು, ಪರವಾಗಿಲ್ಲ, ಇವಾಗ ನಾವು ಬರೀ ಸಂಬಂಧ ಗಟ್ಟಿ ಮಾಡ್ಕೋತಾ ಇದೀವಿ, ನಿನ್ನ ಎಂಗೇಜ್ಮೆಂಟ್ಗೆ ಎಲ್ಲಾರನು ಕರೆಯೋಣ. ಆಫೀಸ್ ಅವ್ರನ್ನ, ನಿನ್ನ ಫ್ರೆಂಡ್ಸ್ನ, ನಮ್ಮ ಸಂಬಂಧಿಕರನ್ನ, ಆವತ್ತು ಅಶೋಕಂಗೆ ಮಾತ್ರ ಅಲ್ಲ ಆಫೀಸ್ ಅವ್ರಿಗೂ ರಜಾ ಡಿಕ್ಲೇರ್ ಮಾಡಿಬಿಡೋಣ. ಆಗ ಅವನು ಯಾವ ನೆಪನು ಕೊಡೋದಕ್ಕಾಗಲ್ಲ. ಓಹೋ, ನಿಶ್ಚಿತಾರ್ಥನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತಿದ್ದೀರಾ? ನಮ್ಮ ಹಿರಿಯ ಮಗನ ಏಕೈಕ ಮಗ ಶ್ರೀರಾಮ, ಅವನ ಮದುವೆಯನ್ನ ಧೂಮ್ ಧೂಮ್ ಅಂತ ಮಾಡ್ಬೇಕು ಅಂತ ಇದ್ದೀನಿ. ಹಾಗೆ ನಿಶ್ಚಿತಾರ್ಥನು ಕೂಡ ಅದ್ದೂರಿಯಾಗೆ ಮಾಡ್ಬೇಕು. ಪ್ಲೀಸ್ ತಪ್ಪು ತಿಳ್ಕೊಬೇಡಿ, ನಿಮ್ಮ ಮೊಮ್ಮಗನ ಮದ್ವೆ ಮತ್ತೆ ನಿಶ್ಚಿತಾರ್ಥನ ಅದ್ದೂರಿಯಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಆದ್ರೆ ನಿಮ್ ಸರಿ ಸಮಾನವಾಗಿ ಅವಾಗ ಮಾಡಕ್ ಆಗತ್ತಿಲ್ಲ. ಕೈಲಾದಷ್ಟು ನಾವು ಪ್ರಯತ್ನ ಪಡ್ತೀವಿ. ಪ್ಲೀಸ್ ನೋಡಮ್ಮ ಸೀತಾ, ನನ್ ಮೊಮ್ಮಗ ಈ ಮನನ್ನ ತಗೊಂಡಿದ್ರು, ನೀನು ತಿಂಗಳಿಗೂ ಅದಕ್ಕೆ ಬಾಡಿಗೆ ಕಟ್ತೀನಿ ಅಂತ ಹೇಳಿದೆ. ನಿನ್ನ ಸ್ವಾಭಿಮಾನಕ್ಕೆ, ನಿನ್ನ ಗೌರವಕ್ಕೆ ಧಕ್ಕೆ ಬರಬಾರದು ಅಂತ ನಾನು ಸರಿ ಅಂತ ಒಪ್ಕೊಂಡೆ. ಆದ್ರೆ ನನ್ನ ಮೊಮ್ಮಗನ ನಿಶ್ಚಿತಾರ್ಥ ಮದುವೆನು ಕೂಡ ನನ್ನ ಇಷ್ಟ ಬಂದಂಗೆ ಮಾಡ್ಬೇಕಲ್ವಾ? ಇದರಲ್ಲಿ ನಾನು ಯಾರ ಮಾತನ್ನು ಕೇಳೋದು ಅಲ್ಲ ತಾತಾ. ನೀನು ಇನ್ನೇನು ಹೇಳ್ಬೇಡ, ನಿನ್ನ ಮಾತಾಡೋದಕ್ ಬಿಟ್ರೆ ಮದುವೆ ಖರ್ಚು ನಾನೇ ನಿಭಾಯಿಸ್ಬಿಡ್ತೀನಿ ಅಂತೀಯ. ನಿನಗೆ ಅಣ್ಣ ಅತ್ತೆ ಬಿಟ್ರೆ ಬೇರೆ ಯಾರು ಇಲ್ಲ, ಅವ್ರಿಗೂ ಅವ್ರದೇ ಜವಾಬ್ದಾರಿ ಇರುತ್ತೆ ಅಲ್ವಾ? ಈ ಪುಟ್ಟುಡುಗಿ ಜವಾಬ್ದಾರಿನ ಎಷ್ಟು ಅಂತ ನೀನೇ ಹೊರತೀಯ ತಲೆ ಮೇಲೆ ಹಾಕೊಂಡು. ನೀನು ನಮ್ಮನೆಯವಳೆ ಒಬ್ಳಲ್ವಾ, ಈಗ ನಿನ್ನ ಅದ್ದೂರಿಯಾಗಿ ಮನೆ ತುಂಬಿಸ್ಕೊಳ್ಳೋ ಸಂಭ್ರಮದಲ್ಲಿದ್ದೀನಿ ನಾನೀಗ. ಆ ಸಂಭ್ರಮಕ್ಕೆ ಅಡ್ಡಿ ಬರಬೇಡ ಸೀತಾ, ಪ್ಲೀಸ್. ಎಂಥ ದೊಡ್ಡ ಮನ್ಸು ನಿಂದು, ಗಂಡಿನವರು ಎಷ್ಟೇ ಶ್ರೀಮಂತರಾದ್ರೂ ಹೆಣ್ಣವರೇ ಖರ್ಚು ಮಾಡ್ಲಿ ಅಂತ ಸುಲಿಗೆ ಮಾಡ ಅಂತ ಗಂಡಿನವ್ರು ಇರ್ತಾರೆ. ಅಂಥದ್ರಲ್ಲಿ ನಮ್ಮ ಸೀತಂಗೆ ಏನು ಹೊರೆ ಆಗದೆ ಇರಲಿ ಅಂತ ಎಲ್ಲ ಖರ್ಚು ನೀವೇ ಮಾಡ್ತೀನಿ ಅಂತಿದ್ದೀರಲ್ಲ, ನಿಮ್ಮಂಥ ಸಂಬಂಧ ಮಾಡೋಕ್ಕೆ ನಮ್ಮ ಸೀತಾ ತುಂಬ ಪುಣ್ಯ ಮಾಡಿದ್ಲು. ಸೀತಾ ಸುಖವಾಗಿರ್ತಾಳೆ ಅಂತ ಆನಂದ ಭಾಷ್ಪ ಸುರಿಸುವ ನಿಮ್ಮಂತ ಹಿತೈಷಿಗಳು ಜೊತೆಲಿದ್ದ ಮೇಲೆ ಅದಕ್ಕಿಂತ ಭಾಗ್ಯ ಇನ್ನೇನಿದೆ ತಾಯಿ ನಮಗೆ? ಒಳ್ಳೆ ಟೈಮ್ ಮೀರೋಕ್ ಮುಂಚೆ ತಾಂಬೂಲ ಬದಲಾಯಿಸೋಣ.
ಬೀಗ್ರು ನೋಡಿ. ಕಂಡೀಷನ್ ಇರಮ್ಮ ಇರು, ಅವಳು ಏನು ಹೇಳ್ಬೇಕು ಅಂತ ಇದ್ದಾಳೆ ಹೇಳಿ ಹೇಳ್ಬಿಟ್ಟಿ. ಏನ್ ಕಂಡೀಷನ್? ತಾತ, ಅವತ್ತು ಸೀತಮ್ಮ ನಿಮ್ಮ ಮನೆಯಿಂದ ಬಂದ್ಮೇಲೆ ಅಳ್ತಾ ಇದ್ಲು. ಯಾವತ್ತು ನಿಮ್ಮ ಮನೆಯಿಂದ ಬಂದ್ಮೇಲೆ ನಮ್ ಸೀತಮ್ಮ ಅಳ್ಬಾರ್ದು, ಆ ತರ ನೋಡ್ಕೋಬೇಕು. ಓಕೆನಾ? ಏನಿದು ಸುಮ್ಮನೆ ಇರ್ಬಾರ್ದ ಸೀಪುಡ? ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಕಣೋ. ಸೀತಮ್ಮ ನಮ್ಮಿಂದಾಗ್ಲಿ ಯಾವತ್ತೂ ಅಳೋದಿಲ್ಲ. ಹರ್ ಸ್ಮೈಲ್ ಇಸ್ ಮೈ ಪ್ರಾಮಿಸ್. ಓಕೆನಾ? ಈ ಪುಟ್ಟ ಹುಡುಗಿ ತನ್ನ ತಾಯಿಯ ಹೊಸ ಜೀವನಕ್ಕೋಸ್ಕರ ತಾನೇ ದೂರ ಇರಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ. ತನ್ನ ತಾಯಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಈ ಮಗುಗೆ ಅದನ್ನ ಕೇಳೋ ಹಕ್ಕಿದೆ. ನೀನೇನು ಯೋಚನೆ ಮಾಡಬೇಡ ಪುಟ್ಟಿ, ನನ್ನ ಮೊಮ್ಮಗ ಕೊಟ್ಟ ಮಾತಿಗೆ ತಪ್ಪೋನಲ್ಲ. ಆ ಭರವಸೆನ ನಾನ್ ನಿನಗೆ ಕೊಡ್ತೀನಿ. ಆಯ್ತಮ್ಮ, ನಿಮ್ ಹುಡುಗಿ ನಮಗೆ ತುಂಬಾ ಇಷ್ಟ ಆಗಿದ್ದಾಳೆ, ಆದಷ್ಟು ಬೇಗ ನಿಶ್ಚಯ ಮಾಡಿ ಮದುವೆನು ಮುಗಿಸ್ಬೋಣ. ಬೀಗ್ರೆ ಹಂಗಂದ್ರ? ಓ, ಆಗ್ಲೇ ಪ್ರೀ ಹೇಳ್ತಿದ್ಲು ನೀವೆಲ್ರೂ ಸಂಬಂಧ ಬೆಳ್ಸಕ್ ಬರ್ತಾ ಇದ್ದೀರಾ ಅಂತ. ಈಗ ಸಂಬಂಧ ಪಕ್ಕ ಆಯ್ತು ಅಂತ ನೀವು ನನಗೆ ಬೀಗ ಅಂತಿದ್ದೀರಾ? ಬೀಗ್ರು ಅಂದ್ರೆ ಹೆಣ್ಣಿನ ತಂದೆ ತಾಯಿ ಅಥವಾ ಗಂಡಿನ ತಂದೆ ತಾಯಿ, ಇಲ್ಲ ಅಂದ್ರೆ ಅವ್ರ ಪೋಷಕರು, ಅವರಿಗೆ ಬೀಗ್ರು ಅಂತಾರೆ. ಓ ಹಂಗಾ, ಸರಿ ಸರಿ. ಬೀಗ್ರೆ ನಮ್ಗೂ ಹುಡುಗ ತುಂಬಾ ಇಷ್ಟ ಆಗಿದ್ದಾರೆ, ಆದಷ್ಟು ಬೇಗ ಮದುವೆ ಮಾಡಿಸ್ಬಿಡೋಣ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.